ನಮಸ್ತೆ ಸ್ನೇಹಿತರೆ ನಿಮಗೆ ನಾನು ಇವತ್ತೊಂದು ಬಳ್ಳಿ ಹೂವಿನ ಗಿಡವನ್ನು ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಈ ರೀತಿಯಾಗಿ ಅದರಲ್ಲಿ ಗೊಂಚಲು ಗೊಂಚಲು ಹೂಗಳಾಗುವಂಥದ್ದು ಇದರ ವಿಶೇಷತೆ ಏನು ಅಂದರೆ ಸಾಧಾರಣ ಆರು ತಿಂಗಳ ತನಕ ಯಾ ಏನು ವ್ಯತ್ಯಾಸ ಆಗೋದಿಲ್ಲ ಅದು ಆರು ತಿಂಗಳು ಆ ಹೂವು ಏನು ಒಂದು ಬಾಡಿ ಹೋಗುವ ಕ್ರಮ ಇಲ್ಲ ನೋಡಿ ಪ್ಲ್ಯಾಸ್ಟಿಕ್ ಹೂವಿನ ಥರನೇ ಆಗ್ತಾನೆ ಇರ್ತದೆ ನೋಡಲಿಕ್ಕೆ ಹೋದರೆ ಇದು ಪ್ಲಾಸ್ಟಿಕ್ ಹೂವು ಅಂತ ಆಗ್ತದೆ ಆದರೆ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಫುಲ್ಲು ಕಮಾನು ರೀತಿಯಲ್ಲಿ ಮಾಡಲಿಕ್ಕೆ ನಿಮಗೆ ಬೇಕಾದ ಶೇಪಲ್ಲಲ್ಲಿ ಕೊಡಲಿಕ್ಕೆ ಈ ಹೂ ತುಂಬ ಚೆನ್ನಾಗಿದೆ ಮೊದಲು ಆದ ತಕ್ಷಣ ಯಾವ ರೀತಿ ಇರ್ತದೆ ಅಂದರೆ ನಡುವಲ್ಲಿ ಕೆಂಪು ಬಣ್ಣದ ಒಂದು ಹೂ ಹಿಂದುಗಡೆ ಬಿಳಿ ಬಣ್ಣದಿಂದ ಕೂಡಿರ್ತದೆ ಬಿಳಿಯಲ್ಲ ಒಂದು ಕ್ರೀಮ್ ಬಣ್ಣದಿಂದ ಕೂಡಿರ್ತದೆ ಮತ್ತೇನಾಗ್ತದೆ ಅಂದರೆ ಸಂಪೂರ್ಣ ಕಲರೇ ಬದಲಾಗ್ತಾ ಹೋಗ್ತದೆ ನಡುವಲ್ಲಿರುವಂತಹ ಕೆಂಪು ಹೂ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ ಬಿದ್ದೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೆಲ್ಲ ಆದಮೇಲೆ ಈ ರೀತಿ ಆಗ್ತದೆ ನೋಡಿ ನಡುವಲ್ಲಿ ಕೆಂಪೆಲ್ಲ ಹೂ ಯಾವುದಿಲ್ಲ ನಂತರ ಕೊನೆಯದಾಗಿ ಇದು ಬಾಡುವಂಥದ್ದು ಇದು ಆರು ತಿಂಗಳ ನಂತರದ ಹೂ ಅಂತ ಹೇಳ್ಬೋದು ಇನ್ನು ಈವಾಗ ಬರ್ತಾ ಇದೆ ಅಷ್ಟೇ ಸಾಧಾರಣ ನಾನು ನೋಡಿದ ಪ್ರಕಾರ ಆರು ತಿಂಗಳು ಇರುವಂತಹ ಒಂದು ಹೂ ಅಂತ ಹೇಳ್ಬೋದು ಆರು ತಿಂಗಳಿಂದ ಈ ರೀತಿಯಾಗಿಯೇ ಇದೆ ನೋಡಿ ಇನ್ನು ಇದೊಂದು ಸ್ವಲ್ಪ ಸ್ವಲ್ಪನೇ ಹೂವೆಲ್ಲ ಕೆಂಪು ಹೂವೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದಮೇಲೆ ಕೊನೆಯದಾಗಿ ಬೀಳುವಂಥದ್ದು ತುಂಬ ಚೆನ್ನಾಗಿ ಬರ್ತದೆ ಕೂಡ ಹೀ ಹಾಗೆಯೇ ಅದು ಬೇರಿನಿಂದ ನೋಡಿ ಇಲ್ಲೊಂದು ಚಿಕ್ಕ ಗಿಡ ಬಂದಿದೆ ಅದರ ಬೇರಿನಿಂದ ಬಂದಿರಬೇಕದು ತುಂಬ ಚೆನ್ನಾಗಿ ಬರ್ತದೆ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಟ್ಟಿಕೊಂಡು ಹೋಗ್ಬೋದು ನೋಡಿ ಇಲ್ಲಿ ತನಕ ಬಂದಿದೆ ಅದು ಇದೇ ವೆರೈಟಿಯಲ್ಲಿ ಈ ಕಡೆಯಲ್ಲಿ ನೋಡಿ ಇದೇ ವೆರೈಟಿಯಲ್ಲಿ ಇದು ಬಣ್ಣ ಮಾತ್ರ ಬದಲಾವಣೆ ಅಷ್ಟೆ ಅದು ಸ್ವಲ್ಪ ಕೆಂಪು ಹೂಗಳು ಇರ್ತದೆ ನೋಡಿ ಇದು ನೋಡಿ ಇದು ಇದರಲ್ಲಿ ಕೂಡ ನಡುವಲ್ಲಿ ಒಂದು ಇದರ ನಾಲೆಗೆ ಥರ ರೆಡ್ ಕಲರ್ ಬರ್ತದೆ ಅಂದರೆ ಇದು ಬಿಳಿ ಬಣ್ಣ ಬಿಳಿ ಬಣ್ಣ ಅಥವಾ ಕ್ರೀಮ್ ಅಂತ ಹೇಳ್ಬೋದು ಕ್ರೀಮ್ ಬಣ್ಣದಿಂದ ಕೂಡಿರುವಂಥ ಹೂವು ಇದು ಕೂಡ ಹಾಗೆ ಬಳ್ಳಿಯಾಗಿ ಬರುವಂಥ ಹೂವು ಇದರಲ್ಲಿ ಅದರಷ್ಟು ತುಂಬ ಚೆನ್ನಾಗಿ ಹೂ ಬರುವುದಿಲ್ಲ ಸ್ವಲ್ಪ ಕಡಿಮೆ ಹೂ ಹೂ ಬರ್ತದೆ ಆದರೆ ಇದರಲ್ಲಂತೂ ಫುಲ್ ಗೊಂಚಲು ಗೊಂಚಲು ಹೂ ಬರ್ತಾನೆ ಇರುತ್ತೆ ನೋಡಿ ಈ ರೀತಿಯಾಗಿ ಬರ್ತಾನೆ ಇರ್ತದೆ ಪರ 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 ಅಂತ ಕೇಳ್ತೇವೆ ನೋಡಿ ಇದನ್ನು ಮುಟ್ಟಿದರೆ ಮುಟ್ಟಿದರೆ ಒಂದು ಪ್ಲಾಸ್ಟಿಕ್ ಹೂವಿನ ಥರ ನಮಗೆ ಫೀಲ್ ಆಗ್ತದೆ ಅಷ್ಟು ಚೆನ್ನಾಗಿ ಕಾಣುವಂಥ ಒಂದು ಹೂ ಇನ್ನು ಹೊಸ ಗಿಡಗಳನ್ನು ಮಾಡಬೇಕು ಅಂತ ಇದ್ದೇನೆ ಇದು ಮಾಡಲಿಲ್ಲ ಕಟ್ಟಿಂಗ್ಸನ್ನು ಹಾಕಿ ಗಿಡ ಬರ್ಬೋದು ಕಟ್ಟಿಂಗ್ಸನ್ನು ಹಾಕಿದರೆ ಬೀಜಗಳೆಲ್ಲ ಏನು ಕಾಣುವುದಿಲ್ಲ ಇದರಲ್ಲಿ ಬೀಜ ಬಂದಿರುವಂಥದ್ದು ಅಥವಾ ಬೀಜ ಇರುವಂಥ ಯಾವುದೇ ಲಕ್ಷಣ ಇದರಲ್ಲಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಬೀಜಗಳು ಬಂದದ್ದು ಗೊಂತ ಗೊತ್ತಾಗಲಿಲ್ಲ ಹಾಗೆ ಗಿಡ ಬೀಜದಿಂದ ಹುಟ್ಟಿ ಹುಟ್ಟಲಿಲ್ಲ ಕೂಡ ಹಾಗೆ ಒಂದು ಬೇರಿನಿಂದ ಹುಟ್ಟಿರುವಂಥ ಒಂದು ಚಿಕ್ಕ ಗಿಡವನ್ನು ಕಾಣ್ತಾ ಇದ್ದೇನೆ ಅದನ್ನು ಒಂದು ಬೇರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಬೇಕು ಇವಾಗಂತೂ ಇದು ಚೆನ್ನಾಗಿ ಹೂವಲ್ಲಿದೆ ಇನ್ನು ಎಷ್ಟು ಸಮಯ ಹೂ ಅಂತ ಕಾದು ನೋಡಬೇಕಾಗಿದೆ ಸರಿ ಧನ್ಯವಾದಗಳು ಸ್ನೇಹಿತರೆ